ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ಸಂಪುಟ ಪುನರ್ ರಚನೆಯಾಗುತ್ತೆ, ಮಧ್ಯ ಕರ್ನಾಟಕಕ್ಕೆ ಒಂದು ಸಚಿವ ಸ್ಥಾನ ನೀಡಬೇಕು, ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿಕೆ. ಭಾರತದಲ್ಲಿ ಧಾರ್ಮಿಕ ದೌರ್ಜನ್ಯ ನಡೆದಿಲ್ಲ, ಮುಸ್ಲಿಮರಿಗೆ ಹೆಚ್ಚು ಅಧಿಕಾರ ಸವಲತ್ತು ನೀಡಲಾಗಿದೆ, ಸಚಿವ ಸಿಟಿ ರವಿ ಸ್ಪಷ್ಟನೆ. ಬೆಂಗಳೂರಿನ ವಿಮಾನ ನಿಲ್ದಾಣದ ಬಳಿ ಕೆಂಪೇಗೌಡ ಪ್ರತಿಮೆ, ಸುಮಾರು 80 ಅಡಿ ಎತ್ತರದ ಪ್ರತಿಮೆ ನಿರ್ಮಾಣಕ್ಕೆ ಚಿಂತನೆ, ಉಪಮುಖ್ಯಮಂತ್ರಿ ಡಾ ಅಶ್ವಥ್ ನಾರಾಯಣ್ ಹೇಳಿಕೆ. ಸಿಎಎ ಎನ್ಆರ್ಸಿ ವಿರೋಧಿಸಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದರು. ನಿಪ್ಪಾಣಿ ಪಟ್ಟಣದಲ್ಲಿ ಸಿಎಎ ಮತ್ತು ಎನ್ಆರ್ಸಿ ವಿರೋಧಿಸಿ ಬಹುಜನ ಕ್ರಾಂತಿ ಮೋರ್ಚಾ ವತಿಯಿಂದ ನಗರದ ತಹಸೀಲ್ದಾರರ ಕಚೇರಿಗೆ ಆಗಮಿಸಿ ಕೆಲ ಜನ ಸಿಎಎ ಎನ್ಆರ್ಸಿ ವಿರೋಧಿಸಿ ಡಿಎನ್ಎ ಪರೀಕ್ಷಿಸಿ ನಾಗರಿಕತ್ವ ತಿಳಿಸಿ ಎಂದು ಘೋಷಣೆ ಕೂಗಿ ನಂತರ ತಹಸೀಲ್ದಾರರ ಮೂಲಕ ರಾಷ್ಟ್ರಪತಿಗೆ ಮನವಿಯನ್ನು ಸಲ್ಲಿಸಿ ನೂತನ ಕಾಯ್ದೆಗಳಿಗೆ ನಮ್ಮ ಬೆಂಬಲ ಇಲ್ಲ, ನಾವೆಲ್ಲರೂ ರಾಷ್ಟ್ರದ ಹಿತರಕ್ಷಣೆಗೆ ಬದ್ಧರಾಗಿದ್ದೇವೆ, ದೇಶಕ್ಕೆ ಒಳಿತಾಗುವ ಈ ಕಾಯ್ದೆಯನ್ನ ಜಾರಿಗೆ ತರಬೇಕು ಎಂದರು. ಈ ವೇಳೆ ಜರಾರ್ ಖಾನ್ ಪಠಾನ್, ಅಶೋಕ್ ಲಾಕೆ, ವಿಜಯ್ ಶಾಸ್ತ್ರಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಸಿಪಿಐ ಸಂತೋಷ್ ಸತ್ತನಾಯಕ್ ನೇತೃತ್ವದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದರು. ಪಿಎಸ್ಐಗಳಾದ ಕುಮಾರ್ ಆಡ್ಕರ್, ಬಿಜಿ ಸುಬ್ಬಾಪುರ್ ಮಠ ಪೊಲೀಸರು ಇದ್ದರು. ಎನ್ಆರ್ಸಿ ರದ್ದ ಕರೋ. ಆಜ್ ಪ್ಯಾಸ್ ಜೊ ಹೋ ಸೇಬ್ ಸೇ ಜ್ಯಾದಾ ಮಹಂಗಾ ಬಿಕ ರಹಾ ಹೈ ಉಸ್ಕೆ ಊಪರ್ ಕೋಯಿ ಚರ್ಚಾ ನಹೀ ಹೋ ರಹೀ ಹೈ. ಇತಿಹಾಸ ಕಾ ಸಬ್ಸೇ ಜ್ಯಾದಾ ಪೆಟ್ರೋಲ್ ಬಿಕನೆ ವಾಲಾ ಅಗರ್ ಕೋಯಿ ಸರ್ಕಾರ ಹೈ ತೋ ಇಸ್ ದೇಶ್ ಕಿ ಆಜ್ ಕಿ ಬಿಜೆಪಿ ಸರ್ಕಾರ ಹೈ, ಮನುವಾದಿ ಸರ್ಕಾರ ಹೈ, ಜಹಾಂ ಪರ್ ಹಮ ಲೋಗೋ ಕೋ 80 ರುಪಯಾ ಲೀಟರ್ ಸೇ ಪೆಟ್ರೋಲ್ ಲೇನಾ ಪಡ್ ರಹಾ ಹೈ, ಇಸ್ಕೆ ಊಪರ್ ಕೋಯಿ ಚರ್ಚಾ ನಹೀ ಹೋ ರಹೀ ಹೈ. ಶಿಕ್ಷಣ ಕೆ ಊಪರ್ ಕೋಯಿ ಚರ್ಚಾ ನಹೀ ಹೋ ರಹೀ ಹೈ, ಸಿಲಿಂಡರ್ ದಿನ ಬ ದಿನ ಮಹಂಗಾ ಹೋ ಗಯಾ ಉಸ್ಕೆ ಊಪರ್ ಕೋಯಿ ಚರ್ಚಾ ನಹೀ ಹೋ ರಹೀ ಹೈ, ಆಮ್ ಆದ್ಮಿ ಕಿ ಕಮರ್ ಟೂಟ್ ಗಯಿ ಹೈ ಉಸ್ಕೆ ಊಪರ್ ಸರ್ಕಾರ ಕೋಯಿ ಖಯಾಲ್ ನಹೀ ಕರ್ ರಹೀ ಹೈ, ಔರ್ ಸರ್ಕಾರ ಕೋ ಪೈಸಾ ಖರ್ಚ್ ಕರ್ಕೆ ಎನ್ಆರ್ಸಿ ಕೋ ಪ್ರಾಥಮಿಕತಾ ದೇನೆ ಕೆ ಲಿಯೆ ವೋ ಲೋಗ್ ಕೋಶಿಶ್ ಕರ್ ರಹೇ ಹೈ. ಕಾರ್ಪೊರೇಟ್ ಬೇಚಾ ಜಾ ರಹಾ ಹೈ, ಕಾರ್ಪೊರೇಟ್ ಬೇಚಾ ಜಾ ರಹಾ ಹೈ, ಪ್ರೈವೇಟೈಸೇಷನ್ ಬಢ್ ರಹಾ ಹೈ, ರೈಲ್ವೆ ಬೇಚ ದಿಯಾ ಗಯಾ ಹೈ, ಏರ್ಪೋರ್ಟ್ ಬಿಕ್ ಗಯೆ ಹೈ, ಇಸ್ಕೆ ಊಪರ್ ಕೋಯಿ ಚರ್ಚಾ ನಹೀ ಹೋ ರಹೀ ಹೈ. ಮುದ್ದೋ ಕೋ ಡಿಆರ್ಸಿ ಕೋ ಹಮಾರೇ ಊಪರ್ ಜಬರ್ದಸ್ತಿ ಸೇ ಥೋಪಾ ಜಾ ರಹಾ ಹೈ. ಸಾಥಿಯೋ, ಮೈ ಆಪ್ಕೋ ಸ್ಪಷ್ಟ ಪನೆ ಸೇ ಬತಾನಾ ಚಾಹತಾ ಹೂಂ ಕಿ ಎನ್ಆರ್ಸಿ ಸೇ ಅಗರ್ ಕಿಸಿ ಕೋ ತಕಲೀಫ್ ಹೋಗಿ ತೋ ಉಸ್ ಹಮಾರೇ ಮುಲ್ಕ್ ಕೆ ಮೂಲ್ ನಿವಾಸಿ ಬಹುಜನ ಸಮಾಜ್ ಕೋ ತಕಲೀಫ್ ಹೋಗಿ. ಸರ್ಕಾರ ಕಹಿ ರಹೀ ಹೈ ಕಿ ಸಿಎ ಕೆ ಜರಿಯೆ ಸೇ ಹಮ್ ಲೋಗ್ ಪಾಕಿಸ್ತಾನ್, ಬಾಂಗ್ಲಾದೇಶ್ ಔರ್ ಅಫ್ಘಾನಿಸ್ತಾನ್ ಸೇ ವಹಾಂ ಕೆ ಲೋಗೋ ಕೋ ಲಾಕರ್ ಯಹಾಂ ಪರ್ ಬಸಾಯೆಂಗೆ. ಸಾಥಿಯೋ, ಮೈ ಆಪ್ಕೋ ಬತಾನಾ ಚಾಹತಾ ಹೂಂ ಕಿ ಮೇರೇ ಪಡೋಸಿ ನೆ 20 ಸಾಲ್ ಪಹಲೆ ಉನ್ ಲೋಗೋ ಕಾ ಖರ್ಚಾ ಕೌನ್ ದೇಖೇಗಾ? ಔರ್ ಜಬ್ ಹಮ್ ಲೋಗ್ ಯಹಾಂ ಪರ್ ಮೂಲ್ ನಿವಾಸಿ ಲೋಗ್ ಅಪ್ನೆ ಹಕ್ ಅಧಿಕಾರ ಕೆ ಲಿಯೆ 20 ಸಾಲ್ ಸೇ 25 ಸಾಲ್ ಸೇ ಲಡ್ ರಹೇ ಹೈ, ತೋ ಹಮ್ ಲೋಗೋ ಕೋ ಅಭಿ ತಕ್ ಹಮಾರೇ ಹಕ್ ಕಾ ಅಧಿಕಾರ ನಹೀ ಮಿಲೆ ಹೈ. ಆಜ್ ತಕ್ ಸಿರ್ಫ 14% ರಿಸರ್ವೇಶನ್ ಲಾಗು ಹುವಾ ಹೈ 22% ಮೇ ಸೇ, ಅಭಿ ಭೀ 7% ರಿಸರ್ವೇಶನ್ ಮೂಲ್ ನಿವಾಸಿ ಬಹುಜನ ಸಮಾಜ್ ಕೋ ಪೂರಿ ತರೀಕೆ ಸೇ ನಹೀ ಮಿಲಾ ಹೈ. ಅಗರ್ ಯೇ ಮನುವಾದಿ ಸತ್ತಾ, ಮನುವಾದಿ ಗೌರ್ಮೆಂಟ್ ಪಾಕಿಸ್ತಾನ್, ಬಾಂಗ್ಲಾದೇಶ್ ಔರ್ ಅಫ್ಘಾನಿಸ್ತಾನ್ ಸೇ ಲೋಗೋ ಕೋ ಲಾಯೇಗಿ ತೋ ಕೌನ್ ಸೇ ಕ್ಯಾಟೇಗರಿ ಮೇ ರಖೇಗಿ? ಕ್ಯಾ ಸವರ್ಣೋ ಕೆ ಕ್ಯಾಟೇಗರಿ ಮೇ ರಖೇಗಿ? ನಹೀ ರಖ ಸಕ್ತಿ. ಠೀಕ್ ಹೈ, ಇನ್ಕೋ ಜಾಹಿರ್ ಸೇ ಬಾತ್ ಹೈ, ಬಹುಜನೋ ಕಿ ಕ್ಯಾಟೇಗರಿ ಮೇ ರಖೇಗಿ? ಕ್ಯಾ ಆಪ್ನೆ ಬಹುಜನೋ ಕೋ ಇಸ್ಸೇ ಪಹಲೆ ಪೂರೇ ಅಧಿಕಾರ ದಿಯೆ ಹೈ? ನಹೀ. 22% ರಿಸರ್ವೇಶನ್ ಮೇ ಸಿರ್ಫ 14% ರಿಸರ್ವೇಶನ್ ಇಂಪ್ಲಿಮೆಂಟ್ ಹುವಾ. ಔರ್ ಜಬ್ ಯೇ ಲೋಗ್ ಆಯೇಂಗೆ ಔರ್ ಬಹುಜನ ಸಮಾಜ್ ಕೆ ಹಿಸ್ಸೆ ಮೇ ಜಾಯೇಂಗೆ ತೋ ಬಹುಜನ ಸಮಾಜ್ ಕಾ ಹಿಸ್ಸಾ ಔರ್ ಕಮ್ ಹೋ ಜಾಯೇಗಾ ಔರ್ ಬಹುಜನ ಸಮಾಜ್ ಕಿ ಕಮರ್ ಟೂಟ್ನೆ ವಾಲಿ ಹೈ. ಇಸ್ಲಿಯೇ ಮೈ ಸಮಸ್ತ ಬಹುಜನ ಸಮಾಜ್, ಮೂಲ್ ನಿವಾಸಿ ಬಹುಜನ ಸಮಾಜ್ ಕಿ ತರಫ್ ಸೇ ಆಜ್ ಈ ಪ್ರೆಸ್ ಕಾನ್ಫರೆನ್ಸ್ ಕೆ ಜರಿಯೆ ಸೇ ಸಬ್ಕೋ ಬತಾನಾ ಚಾಹತಾ ಹೂಂ ಕಿ ಎನ್ಆರ್ಸಿ. ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದಲ್ಲಿ ಎಂದಿನಂತೆ ಶಾಲಾ ಕಾಲೇಜುಗಳು ಪ್ರಾರಂಭಗೊಂಡಿದ್ದು, ಬಸ್ಸುಗಳು ಸಂಚರಿಸುವುದು, ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರ ಎಂದಿನಂತೆ ನಡೆಯಿತು. ಪಟ್ಟಣದ ಬಸ್ ವೃತ್ತದಲ್ಲಿ ಕಾರ್ಮಿಕ ಸಂಘಟನೆ ಹಾಗೂ ಜಂಟಿ ಕ್ರಿಯಾ ಎಐಟಿಯುಸಿ ಸಮಿತಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯಿತು. ಕೇಂದ್ರದ ಮೋದಿ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೊಳಿಸುವ ಮೂಲಕ ಶೋಷಣೆ ಮಾಡುತ್ತಿದೆ. ಲೇಬರ್ ಕೋಡ್ ಮೂಲಕ ಕಾರ್ಮಿಕ ಕಾನೂನುಗಳಲ್ಲಿ ಬದಲಾವಣೆ ಮಾಡಿ ಕಾರ್ಮಿಕರ ವಿರೋಧಿ ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕಾರ್ಮಿಕರ ಪ್ರಮುಖ ಬೇಡಿಕೆಗಳಾದ ಶಾಶ್ವತ ಉದ್ಯೋಗ ರದ್ದತಿ, ಪಿಎಸ್ಗಳ ಖಾಸಗೀಕರಣ, ತಿಂಗಳಿಗೆ 25,000 ರೂಪಾಯಿ ಕನಿಷ್ಠ ವೇತನ ಹಾಗೂ 15,000 ಪಿಂಚಣಿ, ನಿರುದ್ಯೋಗ ಭತ್ತೆ, ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ, ಯೂನಿಯನ್ ಹಕ್ಕುಗಳು ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿವಿಧ ಕಾರ್ಮಿಕ ಸಂಘಟನೆಯಾದ ಬಿಸಿಯೂಟ ಕಾರ್ಮಿಕರ ಸಂಘ, ವಸತಿ ನಿಲಯ ಕಾರ್ಮಿಕರ ಸಂಘ, ಫೆಡರೇಷನ್ ಆಫ್ ಇಂಡಿಯಾ ಟ್ರೇಡ್, ಎಡದಂಡೆ ಕಾಲುವೆ ಕಾರ್ಮಿಕರ ಮುಷ್ಕರದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಪಿ ತಿಪ್ಪಣ್ಣ ಬಾಗಲ್ವಾಡಿ ವಕೀಲರು, ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ತಾಲೂಕಾ ಅಧ್ಯಕ್ಷ ಶರ್ಪುದ್ದೀನ್ ಪತ್ನಾಳ್, ಕೆಆರ್ಎಸ್ ಜಿಲ್ಲಾಧ್ಯಕ್ಷ ಕೆ ನಾಗಲಿಂಗಸ್ವಾಮಿ, ಅಂಗನವಾಡಿ ಕಾರ್ಯಕರ್ತರ ಸಂಘದ ಗೌರವಾಧ್ಯಕ್ಷ ಎಂಬಿ ಸಿದ್ದರಾಮಯ್ಯ, ಸಮಿತಿ ಜಿಲ್ಲಾಧ್ಯಕ್ಷ ಸಂಗಯ್ಯ, ಸ್ವಾಮಿ ಚಿಂಚರಿಕಿ, ಚನ್ನಬಸವ, ಸಿದ್ದಲಿಂಗಯ್ಯ ಉಪಸ್ಥಿತರಿದ್ದರು.
ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ? ಎಲ್ಲಿ ಕ್ಲಾಬ್ ಜಿಂದಾಬಾದ್! ಕ್ಲಾಬ್ ಜಿಂದಾಬಾದ್! ಕೈಯತ್ತಿ ಎಲ್ಲ ಕೈಯತ್ತಿ ಜೋರಾಗಿ, ಎಲ್ಲಿ ಕ್ಲಾಬ್ ಜಿಂದಾಬಾದ್! ಎಲ್ಲಿವರೆಗೆ ಹೋರಾಟ? ಜೆಸಿಡಿ ಜಿಂದಾಬಾದ್! ಎಲ್ಲಿ ಕ್ಲಾಬ್ ಜಿಂದಾಬಾದ್! ಕಾರ್ಮಿಕ ಐಕ್ಯಕ್ಕೆ ಚಿರಾಗಿ ಇವಾಗಲೇ ಚಿರಾಗಿ ಇವಾಗಲೇ ಕನಿಷ್ಠ ವೇತನ ಜಾರಿ ಮಾಡಿ, ಜಾರಿ ಮಾಡಿ ಕಾರ್ಮಿಕ ಕಾಯ್ದೆಗಳ ತಿದ್ದುಪಡಿಗೆ ಧಿಕ್ಕಾರ ಧಿಕ್ಕಾರ! ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಯಾಕಂದ್ರೆ ನಮ್ಗ ಒಂದೂವರೆ 15 ತಿಂಗಳಿಂದ ನಮ್ಗ ಸರ್ಕಾರ ಯಾವುದೇ ಒಂದು ಪೇಮೆಂಟ್ ಅನ್ನು ನೀಡಿಲ್ಲ. ನಮ್ಗ ನಾವು ತಾಯಿ ಮತ್ತು ಮಗುವಿನ ರಕ್ಷಣೆಗಾಗಿ ಹಗಲು ರಾತ್ರಿ ಅನ್ನದೆ ಎಷ್ಟೆಲ್ಲ ದುಡ್ತಾ ಇದ್ದೀವಿ. ದಿನ ಮುಂಜಾನೆಯಿಂದ ಸಾಯಂಕಾಲವರೆಗೆ ಅಂದ್ರೂ ನೌಕರರಿಗೆ ಒಂದು ನಿರ್ದಿಷ್ಟ ಕಾಲಾವಧಿ ಇದೆ. ಆದ್ರೆ ಆಶಾ ಕಾರ್ಯಕರ್ತರಿಗೆ ಮಾತ್ರ ಹಗಲು ಇಲ್ಲ, ರಾತ್ರಿ ಇಲ್ಲ. ಗರ್ಭಿಣಿಗೆ ಬೇರೆ ಕಾಣಿಸ್ಕೊಂಡ ತಕ್ಷಣ ಫೋನ್ ಬಂದ ತಕ್ಷಣ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಅದನ್ನು ಬಿಟ್ಟು ನಾವು ಓಡೋಗುವ ಒಂದು ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಆದರೂ ಸಹ ನಾವು ಸರ್ಕಾರಕ್ಕೆ ನಮ್ಮ ಗೋಡು ಅರ್ಥ ಆಗ್ತಾನೆ ಇಲ್ಲ. ಒಂದೂವರೆ ವರ್ಷದಿಂದ ಪೇಮೆಂಟ್ ತಗೊಳಾರ್ದೇನೆ ನಾವು MCTS ಪೇಮೆಂಟ್ ತಗೊಳಾರ್ದೇನೆ ನಾವು ಕೆಲಸ ಮಾಡಿದ್ದೀವಿ. ಇವತ್ತು ಮಾಡುತ್ತ ಸರ್ಕಾರ ನಾಳೆ ಮಾಡುತ್ತಂತ ಒಂದೂವರೆ ವರ್ಷ ನಾವು ಕಾದಿದ್ದೀವಿ. ಕಾದಿದ್ರೂ ಕೂಡ ನಮ್ಮ ಯಾವುದೇ ಇದರಲ್ಲೂ ಸಹ ಸರ್ಕಾರ ನಮಗೆ ಯಾವುದೇ ಭರವಸೆ ನೀಡಿಲ್ಲ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೋರ್ನಾಳ್ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸಹಯೋಗದಲ್ಲಿ ಯೋಗ ಶಾರೀರಿಕ ಹಾಗೂ ನೈತಿಕ ಶಿಕ್ಷಣ ಆಧಾರಿತ ಭಾರತ ಸೇವಾದಳ ವಿಜಯಪುರ ಜಿಲ್ಲಾ ಮಟ್ಟದ ಉಪಾಧ್ಯಾಯರ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರ ನಡೆಯಲಿದೆ. ಈ ಶಿಬಿರ 7 ದಿನಗಳ ಕಾಲ ನಡೆಯಲಿದ್ದು ಈ ಸಂದರ್ಭದಲ್ಲಿ RMSA ಶಾಲೆಯ SDMC ಅಧ್ಯಕ್ಷರಾದ ಸಂಜೀವ್ ತಳವಾರ್ ಭಾರತ ಸೇವಾದಳದ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶರಣು ಗಂಗನಹಳ್ಳಿ, ದೈಹಿಕ ಶಿಕ್ಷಕರಾದ ಹೊನ್ನಪ್ಪ ಹಟ್ಟಿ, ಮುಖ್ಯ ಗುರುಗಳಾದ BS ತಳವಾರ್ ಹಾಗೂ ಸೇವಾದಳ ಶಿಕ್ಷಕರ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜನಜಾಗೃತಿ ಶಿಬಿರ ಬಹಳಷ್ಟು ಯಶಸ್ಸಿನತ್ತ ಪ್ರಾರಂಭವಾಗಿದೆ. ಈಗ ತಾನೇ ಆ ಒಂದು ಎಲ್ಲ ಪದಾಧಿಕಾರಿಗಳು ಅತಿಥಿ ಮಹೋದಯ ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮ 7 ದಿನಗಳವರೆಗೆ ಬಹಳಷ್ಟು ಯಶಸ್ಸಿನತ್ತ ಸಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. ಇದರಿಂದ ಪ್ರತಿಯೊಬ್ಬ ಸಮಾಜದ ನಾಗರಿಕನೂ ಕೂಡ ನಾನು ಬಂದು ಉದ್ಘಾಟನೆ ಮಾಡಿದಾಗ ಈ ಇಲ್ಲಿಯ ಊರಿನ ಎಲ್ಲ ನಾಗರಿಕರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಇಲ್ಲಿಯ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರದಾಗಿ ಶಿಕ್ಷಕರು ಶಿಕ್ಷಕಿಯರು ಕೂಡ ಆಗಮಿಸಿದ್ದಾರೆ. ಬಹಳ ಉತ್ಸುಕತೆಯಿಂದ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಂಡು ಅವರು ಈ ತರಬೇತಿಯ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತು ನಮ್ಮ ಶಿಬಿರ ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಆದರೆ ರಾತ್ರಿ 10 ಗಂಟೆವರೆಗೂ ಕೂಡ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಎಲ್ಲ ಶಿಕ್ಷಕರು ಕೂಡ ಈ ತರಬೇತಿ ಬಗ್ಗೆ ಬಹಳ ಮುತ್ಸದ್ದನ್ನು ತೋರಿಸಿ ಈ ಒಂದು ತರಬೇತಿ ಲಾಭ ಪಡ್ಕೊಳ್ಳೋ ಜೊತೆಗೆ ತಮ್ಮೆಲ್ಲ ಒಂದು ಶಾಲೆಯ ಮಕ್ಕಳಿಗೂ ಕೂಡ ಆ ತರಬೇತಿಯಲ್ಲಿ ಪಡ್ಕೊಂಡಿರ್ತಕ್ಕಂಥ ಒಂದು ವಿಷಯವನ್ನು ಆ ಮಕ್ಕಳಿಗೆ ತಿಳಿಯಪಡಿಸೋದ್ರಂದೇ ಆ ಮಕ್ಕಳಲ್ಲೂ ಕೂಡ ರಾಷ್ಟ್ರಾಭಿಮಾನ ಸೇವಾ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸ ಅವರು ಮಾಡಲಿ ಅನ್ನೋ ಮಾತು. ಕಿಂಡಿ ತಾಂಡಾದಲ್ಲಿ ಜೋತು ಬಿದ್ದಿರುವ ಹೈಟೆನ್ಷನ್ ವೈರ್ ಎತ್ತರಿಸುತ್ತಿಲ್ಲ, ಜೀವ ಹಾನಿಯಾದ ಮೇಲೆ ಎತ್ತರಿಸ್ತೀರಾ ಎಂದು ತಾಲೂಕು ಪಂಚಾಯತಿಯ ಸದಸ್ಯ ರಾಮು ರಾಠೋಡ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ತಾಪುರ್ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಅರಣಕಲ್ ಕಿಂಡಿ ತಾಂಡದಲ್ಲಿ 40 ಕುಟುಂಬಗಳಿವೆ. ಜೋತು ಬಿದ್ದ ಹೈಟೆನ್ಷನ್ ವೈರ್ನಿಂದ ನಿತ್ಯ ಜೀವ ಕೈಯಲ್ಲಿ ಹಿಡಿದು ತಿರುಗಾಡುತ್ತಿದ್ದಾರೆ. ಈ ಬಗ್ಗೆ ಎಷ್ಟೋ ಸಲ ಹೇಳಿದರೂ ಎಚ್ಚರಿಸಿಕೊಳ್ಳುತ್ತಿಲ್ಲ ಯಾಕೆ ಎಂದು ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅನಿತಾ ಪೂಜಾರಿ ಮಾತನಾಡಿ, ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹೈಟೆನ್ಷನ್ ವೈರ್ ಜೋತು ಬಿದ್ದಿವೆ.
ಸಾರ್ವಜನಿಕರು ಎಷ್ಟೋ ಬಾರಿ ಇಲಾಖೆಯ ಗಮನಕ್ಕೂ ತಂದರೂ ಯಾಕೆ ಎಚ್ಚರಿಸಿಕೊಳ್ಳುತ್ತಿಲ್ಲ? ನಾನು ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜನರು ತಮ್ಮ ಅಳಲನ್ನು ತೋಡಿಕೊಂಡರು. ಯಾಕೆ ಈ ರೀತಿ ಮಾಡ್ತಾ ಇರೋದು, ನಿಮಗೆ ಜವಾಬ್ದಾರಿ ಇಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಜೆಸ್ಕಾಂ ಸಮಸ್ಯೆಗಳ ಚರ್ಚೆಯಾಗಿರುವುದನ್ನು ಲಿಖಿತ ರೂಪದಲ್ಲಿ ಜೆಸ್ಕಾಂ ಕಚೇರಿಗೆ ಕಳುಹಿಸಿ ಅದಕ್ಕೆ ಜೆಸ್ಕಾಂ ಅಧಿಕಾರಿಗಳು ಲಿಖಿತ ರೂಪದಲ್ಲೇ ಉತ್ತರಿಸಲಿ ಎಂದರು. ಸರ್ಕಾರದ ನಿಯಮ ಬಾಹಿರವಾಗಿ ಶೂ ಸಾಕ್ಸ್ ಏಜೆನ್ಸಿ ಮೂಲಕ ವಿತರಣೆ ಮಾಡಿರುವುದು ಪತ್ರಿಕೆಗಳಲ್ಲಿ ಬಂದಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಶೂ ಸಾಕ್ಸ್ ಸುತ್ತೋಲೆ ಹಾಗೂ ಏಜೆನ್ಸಿಗೆ ಅನುದಾನ ನೀಡಿರುವ ಬಗ್ಗೆ ದಾಖಲೆಗಳ ಸಮೇತ ನನಗೆ ವರದಿ ನೀಡಬೇಕು. ಅದೇ ರೀತಿ ತಾಲೂಕಿನಲ್ಲಿ ಬಹಳ ಶಾಲೆಗಳಲ್ಲಿ SDMC ರಚನೆ ಮಾಡಿಲ್ಲ, ಯಾಕೆ ರಚನೆ ಮಾಡಿಲ್ಲ ಎಂಬ ಬಗ್ಗೆ ವರದಿ ನೀಡಿ ಎಂದರು. ಜಗದೇವ ರೆಡ್ಡಿ ಪೊಲೀಸ್ ಪಾಟೀಲ್ ಮಾತನಾಡಿ, ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಾ ಏಜೆನ್ಸಿ ಮೂಲಕವೇ ಕೆಲಸ ಮಾಡಿಸುತ್ತಿದ್ದೀರಿ. ಪ್ರೌಢಶಾಲೆಗೆ ತಾಲೂಕು ಪಂಚಾಯತ್ ವತಿಯಿಂದ ಪ್ರತಿ ವರ್ಷ 30-40 ರೂಪಾಯಿಗಳ ಅನುದಾನ ನೀಡುತ್ತೇವೆ, ಆದರೆ ಅದರ ಅನುದಾನದ 1 ರೂಪಾಯಿ ಕೂಡ ಬಳಕೆ ಮಾಡಲ್ಲ. ಆದರೆ ಬಿಲ್ ಮಾತ್ರ ಏಜೆನ್ಸಿಯವರೇ ನಮ್ಮ ಕಚೇರಿಗೆ ಬಂದು ಕೊಡ್ತಾರೆ, ಮುಖ್ಯ ಗುರುಗಳು ಬರಲ್ಲ. ಅದೇ ರೀತಿ ಶೂ ಸಾಕ್ಸ್ ಕೂಡ ನಿಯಮ ಬಾಹಿರವಾಗಿ ಏಜೆನ್ಸಿ ಮೂಲಕ ವಿತರಣೆ ಮಾಡಿದ್ದೀರಿ, ನಿಮ್ಮ ಕಾಯಕವೇ ಏಜೆನ್ಸಿ ಮೂಲಕವಿದ್ದಂತೆ ಕಾಣುತ್ತೆ ಎಂದು ಅಧಿಕಾರಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತೆಂಗಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿ ದಿನಾಲೂ ಬರಲ್ಲ, ಆಗೊಮ್ಮೆ ಈಗೊಮ್ಮೆ ಬಂದರೂ ಯಾವ ರೋಗಿಗೂ ಚಿಕಿತ್ಸೆ ಕೊಡಲ್ಲ, ಹೀಗಾಗಿ ನಮ್ಮ ವೈದ್ಯರನ್ನ ವರ್ಗಾವಣೆ ಮಾಡಿ ಎಂದು ತೆಂಗಳಿ ತಾಲೂಕು ಪಂಚಾಯತ್ ಸದಸ್ಯ ರೇಣುಸಿದ್ದಪ್ಪ ಮಡ್ಕಿ PHO ಅವರಿಗೆ ಆಕ್ರೋಶ ವ್ಯಕ್ತಪಡಿಸಿದರು. ದಿಗ್ಗಾಂವ್ ಆಸ್ಪತ್ರೆಯಲ್ಲಿ ವೈದ್ಯರು ಬರೋದೇ ಇಲ್ಲ, ಆದರೂ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಒಂದು ಹೆರಿಗೆಗೆ 2,500 ರೂಪಾಯಿ ತೆಗೆದುಕೊಳ್ಳಲಾಗುತ್ತಿದೆ, ಇದೇನು ಸರ್ಕಾರಿ ಆಸ್ಪತ್ರೆನೋ ಅಥವಾ ಖಾಸಗಿ ಆಸ್ಪತ್ರೆನೋ ಎಂದು ದಿಗ್ಗಾಂವ್ ಸದಸ್ಯೆ ಮಹಾದೇವಿ ಅವಂಟಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಾಪುರ ಸದಸ್ಯೆ ವಂದನಾ ಹಣಮಂತ್ ಮಾತನಾಡಿ, ಸಲಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ದಿನ ಬಿಸಿ ಊಟ ಮಾಡ್ತಾರೆ, ಒಂದು ದಿನ ಮಾಡಲ್ಲ, ಮಾಡಿದ್ರೂ ಸರಿಯಾಗಿ ಮಾಡಲ್ಲ, ಹೀಗಾಗಿ ಮಕ್ಕಳು ಮನೆಯಿಂದ ಟಿಫನ್ ತೆಗೆದುಕೊಂಡು ಹೋಗ್ತಿದ್ದಾರೆ, ಯಾಕೆ ಈ ರೀತಿ ಮಾಡಲಾಗ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 4 ವರ್ಷದಿಂದ ಸ್ಥಾಯಿ ಸಮಿತಿ ರಚನೆ ಮಾಡುತ್ತೀನಿ ಎನ್ನುತ್ತಿದ್ರಿ, ಇನ್ನೂ ಯಾವಾಗ ಮಾಡ್ತೀರಿ, ಈಗಲಾದ್ರೂ ಯಾವಾಗ ಎಂದು ತಿಳಿಸಿ ಎಂದು ಸದಸ್ಯೆ ಕಲಾವತಿ ಸಂಗನ್ ಪ್ರಶ್ನಿಸಿದಾಗ ಎಲ್ಲಾ ಸದಸ್ಯರು ಧ್ವನಿಗೂಡಿಸಿದರು. ಆಗ ತಾಲೂಕು ಪಂಚಾಯತ್ ಇಒ ಅನಿತಾ ಪೂಜಾರಿ ಹಾಗೂ ತಾಲೂಕು ಪಂಚಾಯತ್ ಅಧ್ಯಕ್ಷ ಜಗದೇವ ರೆಡ್ಡಿ ಪೊಲೀಸ್ ಪಾಟೀಲ್ ಮಾತುಕತೆ ಆಡಿ ಜನವರಿ 17 ಸ್ಥಾಯಿ ಸಮಿತಿ ರಚನೆ ಮಾಡಲಾಗುವುದು ಎಂದರು. ಸಭೆಯಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಹರಿನಾಥ್ ಚವ್ಹಾಣ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅನಿತಾ ಪೂಜಾರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ನೀವೇ ತಾಲೂಕದವರೇ ಕೊಟ್ಟಿದ್ದು ಅದ ಪೂರಾ ಫ್ರಾಡೇಬಲ್ ಅದ, ಪೂರಾ ಸರ್ವೆ ಮಾಡಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಆಗದ. ಗಂಡಗ ಈ ಸಲ ಈ ವರ್ಷ ಕೊಟ್ಟಿಲ್ಲ ಗಂಡಿಗೆ ಮನೆ ಮುಂದೆ ಹಿಂಗ್ ಕೊಟ್ಟಿದ್ದಾಗ ಎಲ್ಲ ಮನೆಗಳು ತಡೆ ಹಿಡಿದು ಅಂತ ಹೇಳ್ತಾರೆ. ಈಗ ನಾವು ಡಿಮಾಂಡ್ ಬಂದಿದೆ ಅಂತಂದ್ರೆ ಸಾಂಗ್ಲಿಯಲ್ಲಿ ಧನ್ವಂತರಿ ಮೆಡಿಕಲ್ ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ತಿಳುವಳಿಕೆ ಮೂಡಿಸಲು ಪ್ರದೀಪ್ ಗಂಗೂಲಿ ಆಗಮಿಸಿದರು. ಕ್ಲಸ್ಟರ್ ಮನದಲ್ಲಿ ಯಾವ ತರಹ ಪ್ರಾಡಕ್ಟ್ಗಳ ಬಗ್ಗೆ ತಿಳುವಳಿಕೆ ಹೇಳುವುದನ್ನು ತಿಳಿಸಿಕೊಟ್ರು. ಈ ಸಮಯದಲ್ಲಿ ಪ್ರದೀಪ್ ಗಂಗೂಲಿ ಅವರನ್ನ ವೆಂಕಟೇಶ್ವರ ಅವರು ಊಗುಚ್ಚವನ್ನು ನೀಡಿ ಆಗಮನ ಮಾಡಿಕೊಂಡ್ರು. ಈ ಸಮಯದಲ್ಲಿ ವೆಂಕಟೇಶ್ ಅವರು ಮಾತನಾಡಿ ಮಂತ್ರಿಗಳ ಬಗ್ಗೆ ಮಾಹಿತಿ ಕೊಡುವುದನ್ನು ಕೇಳಿರಿ ಎಂದು ತಿಳಿ ಹೇಳಿದರು. ಮತ್ತು ಗಂಗೂಲಿ ಎಲ್ಲಾ ಔಷಧಿಗಳ ಬಗ್ಗೆ ತಿಳುವಳಿಕೆ ಹೇಳುವುದರ ಮುಖಾಂತರ ಮತ್ತು ಹೊಲಗಳಿಗೆ ಬೇಕಾಗುವ ಪ್ರಾಡಕ್ಟ್ಗಳ ಬಗ್ಗೆ ತಿಳುವಳಿಕೆ ಕೊಟ್ಟರು. ಮತ್ತು ಪರಿಸರವನ್ನ ಕಾಯ್ದುಕೊಳ್ಳುವುದರ ವಿಷಯವನ್ನ ತಿಳುವಳಿಕೆಗಳಿಂದ ಗಾಡಿಗಳಿಂದ ಬಂದ ಹೊಗೆ ಎಷ್ಟು ಹಾನಿಕರ ಎಂದು ತಿಳಿಹೇಳಿದರು. ಈ ಸಮಯದಲ್ಲಿ ಪ್ರದೀಪ್ ಗಂಗೂಲಿ, ವೆಂಕಟೇಶ್ವರ್, ಪರಮೇಶ್ವರ್ ಬೋಪಿ, ಗಣೇಶ್ ಪವಾರ್, ಶೋಭಾ ತಾವದರೆ, ವಿಠಲ್ ಕುಂಬಾರ್ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. मैंने वर्क चालू किया था, जब मैंने 4 महीने पहले वर्क चालू किया तो धनवंतरी मेरे सामने आ गया. तो मैंने चालू किया था पैसों के लिए, हेलो यम विटामिन के, मैं क्लियर बोलता हूँ. तो प्रोडक्ट कंपनी बहुत शायद रिजल्ट थे, मुझे बोला गया था कि इस प्रोडक्ट के बहुत 100% रिजल्ट है, सब कुछ ये हो रहा है. मगर मैंने उनको बोला था कि सर जी अभी हमें प्रोडक्ट में इंटरेस्ट नहीं है. नहीं है, सच में बोलता हूँ कि मुझे अभी तक अपनी कंपनी में कितने प्रोडक्ट है, उनके क्या नाम है, क्या काम करते, सच में कुछ भी नहीं पता. यस और मैं काम करता चला गया. मगर जिस दिन मैं 2 महीने पहले सर को मिला, सर की जब ट्रेनिंग और वहां का माहौल देखा जो भी चल रहा था, तो सर को हमने बोला था कि सर जी 3 महीने बाद 2020 में हम काम चालू करेंगे प्रोडक्ट पे. ये तो अभी जो हमारे पहले लीडर है उनको पहले चाहिए पैसा, क्या बोलते हैं आप, विटामिन. यस, उसके बाद ಬೆಂಗಳೂರಿನ ವಿಮಾನ ನಿಲ್ದಾಣದ ಬಳಿ ಕೆಂಪೇಗೌಡರ 80 ಅಡಿ ಎತ್ತರದ ಪ್ರತಿಮೆ ಸ್ಥಾಪಿಸಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ. ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಡಿಸಿಎಂ
ಕೆಂಪೇಗೌಡರ 80 ಅಡಿ ಎತ್ತರದ ಪ್ರತಿಮೆ ನಿರ್ಮಿಸಲು ತೀರ್ಮಾನಿಸಲಾಗಿದೆ. 23 ಎಕರೆ ಜಾಗದಲ್ಲಿ ಥೀಮ್ ಪಾರ್ಕ್ ಅನ್ನು ಸಹ ಸರ್ಕಾರ ನಿರ್ಮಾಣ ಮಾಡಲಿದೆ ಎಂದು ತಿಳಿಸಿದರು. ಇನ್ನು ಕೆಂಪೇಗೌಡರು ತಮ್ಮ ಆಡಳಿತಾವಧಿಯಲ್ಲಿ ಅಭಿವೃದ್ಧಿಪಡಿಸಿದ 46 ತಾಣಗಳನ್ನು ಗುರುತಿಸಿ ಅವುಗಳನ್ನು ರಕ್ಷಿಸುವ ಜೊತೆಗೆ ಪುನರ್ಜೀವನ ಕೊಡಲು ತಜ್ಞರ ಜೊತೆ ವಿವರವಾಗಿ ಚರ್ಚಿಸಲಾಗಿದೆ ಎಂದು ಹೇಳಿದರು. ಭಾರತದಲ್ಲಿ ಧಾರ್ಮಿಕ ದೌರ್ಜನ್ಯ ನಡೆದಿದ್ದರೆ ದೇಶದಲ್ಲಿನ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುತ್ತಿರಲಿಲ್ಲ. 1.5 ಇದ್ದ ಮುಸ್ಲಿಮರ ಸಂಖ್ಯೆ 19 ಹೆಚ್ಚಾಗಿದೆ. ಭಾರತದಲ್ಲಿ ಮುಸ್ಲಿಮರಿಗೆ ಹೆಚ್ಚು ಅಧಿಕಾರ ಸವಲತ್ತು ನೀಡಲಾಗಿದೆ ಎಂದು ಸಚಿವ ಸಿಟಿ ರವಿ ಹೇಳಿದ್ದಾರೆ. ಚಿತ್ರದುರ್ಗ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಲ್ಪಸಂಖ್ಯಾತರಲ್ಲಿ ಭೀತಿ ಸೃಷ್ಟಿಸುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ. 3 ದೇಶಗಳ 6 ಸಮುದಾಯದ ಅಲ್ಪಸಂಖ್ಯಾತರಿಗೆ ಪೌರತ್ವ ಕೊಡುವ ಕಾಯ್ದೆ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶದಲ್ಲಿ ಮುಸ್ಲಿಮಾನರು ಬಹುಸಂಖ್ಯಾತರು, ಹೀಗಾಗಿ ಅವರಿಗೆ ಪೌರತ್ವ ನೀಡುವ ವಿಚಾರ ನಮ್ಮ ಮುಂದೆ ಇಲ್ಲ. ಭಾರತ ಧರ್ಮದ ಆಧಾರದ ಮೇಲೆ ವಿಭಜನೆಯಾದಾಗ ಮುಸ್ಲಿಮರು ಪ್ರತ್ಯೇಕ ರಾಷ್ಟ್ರ ಮಾಡಿಕೊಂಡು ಹೋದರು ಎಂದು ಪರೋಕ್ಷವಾಗಿ ರವಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಸಚಿವ ಸಂಪುಟ ಪುನರ್ರಚನೆಯಾಗುತ್ತದೆ, ಮಧ್ಯ ಕರ್ನಾಟಕಕ್ಕೆ ಒಂದು ಸಚಿವ ಸ್ಥಾನ ನೀಡಬೇಕೆಂದು ಸಿಎಂಗೆ ಕೇಳಿದ್ದೇವೆಂದು ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಧ್ಯ ಕರ್ನಾಟಕಕ್ಕೆ ಒಂದು ಸಚಿವ ಸ್ಥಾನ ನೀಡಬೇಕು ಎಂದು ಕೇಳಿದ್ದೇವೆ. ಯಾರಿಗಾದರೂ ಸಚಿವ ಸ್ಥಾನ ನೀಡಲಿ, ನಮಗೆ ಸಂತೋಷ, ಅದು ಅವರ ಪರಮಾಧಿಕಾರ. ಎಲ್ಲರ ಬೆಂಬಲ ಇದ್ರೆ ನಾನೇ ಡಿಸಿಎಂ ಆಗ್ತೀನಿ ಎಂದರು. ಪರಿಹಾರ ಸಮಿತಿ ವಸತಿಯಿಂದ ಭಿಕ್ಷುಕರಿಗೆ ಆಶ್ರಯ ನೀಡುತ್ತಿರುವ ಬೆಂಗಳೂರು ಕೇಂದ್ರ, ಗೋಕಾಕ್ ನಗರದಲ್ಲಿ ಇಬ್ಬರು ಭಿಕ್ಷುಕರನ್ನ ಕರೆದುಕೊಂಡು ಹೋದ ಬೆಳಗಾವಿಯ ಕೇಂದ್ರ. 2-3 ವರ್ಷಗಳಿಂದ ಮಳೆ ಚಳಿ ಎನ್ನದೇ ಒಂದೇ ಕಡೆಗೆ ಮಲಗಿಕೊಂಡಿರುವ ಇಬ್ಬರು ಭಿಕ್ಷುಕರನ್ನ ಕೇಂದ್ರ ಪರಿಹಾರ ಸಮಿತಿ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಶ್ರಯ ನೀಡುವುದು ಕಂಡುಬಂದಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಕಳೆದ 2-3 ವರ್ಷಗಳಿಂದ ಒಂದೇ ಕಡೆಗೆ ವಾಸವಾಗಿರುವ ಭಿಕ್ಷುಕರಿಗೆ ಪಕ್ಕದ ಮನೆಗಳಿಂದ ನೀಡುತ್ತಿರುವ ಆಹಾರ ಹಾಗೂ ಬಟ್ಟೆಗಳನ್ನು ತೆಗೆದುಕೊಂಡು ಜೀವನ ನಡೆಸುತ್ತಿದ್ದರು. ಆದರೆ ಇಂದು ಬೆಳಗಾವಿ ಪರಿಹಾರ ಕೇಂದ್ರಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದ ಅಶೋಕ್ ಲಗಮಪ್ಪ ಗೋಳ ಅವರ ಮಾಹಿತಿ ಮೇರೆಗೆ ಬೆಳಗಾವಿ ಪರಿಹಾರ ಕೇಂದ್ರದ ಸಹಾಯಕ ನಿರ್ದೇಶಕರ ಮೂಲಕವಾಗಿ ಬೆಳಗಾವಿ ಕೇಂದ್ರಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಈ ಭಿಕ್ಷುಕರಿಗೆ ವೈದ್ಯಕೀಯ ತಪಾಸಣೆ ಮಾಡಿ ಅವರ ಸಂಪೂರ್ಣ ವಿಳಾಸ ತೆಗೆದುಕೊಂಡು ಅವರನ್ನು ಅವರ ನಿವಾಸಕ್ಕೆ ತಲುಪಿಸುವ ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ಇವರ ವಿಳಾಸ ಮಾಹಿತಿ ಸಿಗದೇ ಇದ್ದಲ್ಲಿ, ಅವರಿಗೆ ಯಾರು ಇಲ್ಲದ ಸಂದರ್ಭದಲ್ಲಿ ಅವರು ಬೆಳಗಾವಿ ಪರಿಹಾರ ಕೇಂದ್ರದಲ್ಲಿ ಉಳಿಸಿಕೊಂಡು ಒಳ್ಳೆಯ ಊಟ ವಸತಿ ನೀಡಲಾಗುತ್ತಿದೆ. ಕೇಂದ್ರ ಪರಿಹಾರ ಸಮಿತಿ ಬೆಂಗಳೂರು ಭಿಕ್ಷಾಟನೆ ನಿರ್ವಹಣೆಗಾಗಿ ಜನಜಾಗೃತಿ ಕಾರ್ಯಕ್ರಮದ ಒಬ್ಬ ಸಾಹೇಬರದ ಪರಿಚಯ ಆಯಿತು, ಅದು ಮೇಗಡೆ ಸಾಹೇಬರು ಅಂತ. ಅದಕ್ಕಾಗಿ ನಾವು ಅವ್ರನ್ನ ಫೋನ್ ಮಾಡಿ ಅವ್ರನ್ನ ಕರೆಸಿ ಈಗ ಅವ್ರನ್ನ ಅಲ್ಲಿ ಕಳಿಸ್ತಾ ಇದ್ದೀವಿ. ಅದಕ್ಕಾಗಿ ಈಗ 2 ವರ್ಷದಿಂದ ಪಾಪ ಒಳ್ಳೆ ಹುಡುಗ, ಬಟ್ ಏನಂದ್ರೆ ಅವನು ಸ್ವಲ್ಪ ಸೈಕ್ಲಿಕ್ ಆಗಿದ್ದಾನೆ ಕಾಣ್ತದೆ. ಅದಕ್ಕಾಗಿ ಅವನು ಅಲ್ಲಿ ಇಲ್ಲಿ ಬೇಡಿ ತಿಂತಾ ಇದ್ದ. ಈಗ ಅವ್ರನ್ನ ಈಗ ನಾವು ನಮ್ಮ ಸಂಘಟನೆ ವತಿಯಿಂದಾಗಲಿ ಅಥವಾ ನಮ್ಮ ಒಂದು ಇಲ್ಲೆಲ್ಲ ನೆರೆಹೊರೆಯವರ ಒಂದು ಒಪ್ಪಿಗೆ ಮೇರೆಗೆ ಅವ್ರನ್ನ ಅಲ್ಲಿ ಕಳಿಸ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಗೋಕಾಕ್ ನಗರದಲ್ಲಿ ಭಿಕ್ಷುಕರಿದ್ದಾರೆ, ಒಬ್ಬ ನಿರ್ಗತಿಕಿದಾಣ ಅಂತ ಹೇಳಿಬಿಟ್ಟು ಅಶೋಕ್ ಲಗ್ವಪ್ಪ ಸರು ಮಾಹಿತಿ ಕೊಟ್ಟಿದ್ದರು. ಆ ಪ್ರಕಾರವಾಗಿ ನಾವು ಗೋಕಾಕ್ ನಗರದಲ್ಲಿ ಇವತ್ತು ಭಿಕ್ಷುಕರ ಬಂಧನ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಇವತ್ತಿನ ದಿವಸ 7 ಜನ ಭಿಕ್ಷುಕರು ನಮ್ಮ ಗೋಕಾಕ್ ನಗರದಲ್ಲಿ ನಾವು ಹಿಡಿದು ಗಾಡಿಯಲ್ಲಿ ಕುಳ್ಳಿಸಿದ್ದೀವಿ. ಅವ್ರನ್ನ ತಗೊಂಡು ಹೋದ್ಮೇಲೆ ನಾವು ನಮ್ಮ ಕರ್ನಾಟಕ ಭಿಕ್ಷಾಟ ನಿಷೇಧ ಅಧಿನಿಯಮ 1975 ಪ್ರಕಾರ ಹೋಗಿ ವಿಚಾರಣೆ ಮಾಡಿ ಅವ್ರು ಯಾರೂ ಇಲ್ಲ ಅಥವಾ ಸಂಬಂಧಿಕರು ಇಲ್ಲ ಅಂತ ಗೊತ್ತಾದ್ಮೇಲೆ ಅವರನ್ನ ನಮ್ಮ ಯಕ್ಟಿನ ಅಡಿಯಲ್ಲಿ ಅವ್ರಿಗೆ ವೈದ್ಯಕೀಯ ತಪಾಸಣೆ, ಊಟ, ಉಪಹಾರ, ಆಮೇಲೆ ವಸತಿ ಸೌಕರ್ಯವನ್ನ ಎಲ್ಲ ಕೊಡ್ತೀವಿ. ಪುನಃ ಅವ್ರ ವಿಳಾಸ ಪತ್ತೆ ಆದಲ್ಲಿ ಆ ವಿಳಾಸವನ್ನು ಪತ್ತೆ ಮಾಡಿ ಅವರನ್ನ ಮರಳಿ ತಮ್ಮ ಮನೆ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನನ್ನ ಹೆಸರು MF ಮೇಗಡೆ, ಸೂಪರಿಂಟೆಂಡೆಂಟ್ ನಿರಾಶ್ರಿತರ ಪರಿಹಾರ ಕೇಂದ್ರ. ಯುವ ಮತದಾರರು ನೋಂದಣಿ ಮಾಡಿಕೊಳ್ಳಲು 3 ದಿನಗಳ ಕಾಲ ಮಿಂಚಿನ ನೋಂದಣಿ ಆರಂಭಗೊಂಡಿದೆ ಎಂದು ಜಿಲ್ಲಾ ನೋಡಲ್ ಅಧಿಕಾರಿಗಳಾದ ಮಂಜುನಾಥ್ ಹೇಳಿದ್ದಾರೆ. ಚಿತ್ತಾಪುರ್ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮಂಗಳವಾರ ಮತದಾರರ ನೋಂದಣಿ ಕಾರ್ಯ ಪರಿಶೀಲನೆ ಹಾಗೂ ಗ್ರಾಮ ಲೇಖಪಾಲಕರ ಸಭೆಯಲ್ಲಿ ಮಾತನಾಡಿ, 3 ದಿನಗಳ ಕಾಲ ಯುವ ಮತದಾರರು ನೋಂದಣಿ ಮಾಡಿಸಿಕೊಳ್ಳಲು ಮಿಂಚಿನ ನೋಂದಣಿ ಕಾರ್ಯ ಹಮ್ಮಿಕೊಂಡಿದೆ. ಅದರಲ್ಲಿ 1/1/2020 18 ವರ್ಷ ತುಂಬಿದ ಯುವ ಮತದಾರರು ನೋಂದಣಿ ಮಾಡಿಕೊಳ್ಳಬೇಕು ಎಂದರು. ಹೊಸ ನೋಂದಣಿ ಮತದಾರರ ತಿದ್ದುಪಡಿ ಡಿಲೀಟ್ ಸಹ ಮಾಡಲು ಅವಕಾಶವಿದೆ. ನೋಂದಣಿಯಾದ ಮತದಾರರಿಗೆ ನೂತನವಾದ ಆಕರ್ಷಕ ಗುರುತಿನ ಚೀಟಿ ವಿತರಿಸಲಾಗುವುದು ಎಂದು ಹೇಳಿದರು. ಗ್ರಾಮ ಪಂಚಾಯತಿಯವರ ಗ್ರಾಮದಲ್ಲಿ ಡಂಗೂರು ಸಾರಲು ತಿಳಿಸಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳಿಗೆ ತಿಳಿಸಲು ಕಾಲೇಜು ಪ್ರಾಚಾರ್ಯರ ಸಭೆ ನಡೆಸಲಾಗಿದೆ ಎಂದು ವಿವರಿಸಿದರು. ಈ ಸಭೆಯಲ್ಲಿ ಗ್ರೇಡ್ 2 ತಹಸೀಲ್ದಾರ್ ರವೀಂದ್ರ ದಾಮ, ಅಶ್ವಥ್ ನಾರಾಯಣ್, ಚುನಾವಣೆ ಇಲಾಖೆ ಶಿರಸ್ತೇದಾರ್ ಸಿದ್ದರಮಪ್ಪ ನಾಚ್ವಾರ್, ಕಂದಾಯ ನಿರೀಕ್ಷಕ ದಶರಥ್ ಹಾಗೂ ಗ್ರಾಮ ಲೆಕ್ಕಪಾಲಕರು ಇದ್ದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಅಖಿಲ ಭಾರತ ಮುಷ್ಕರ ನಡೆಯಿತು.
ಶ್ರಮಮೇವ ಜಯತೆ ಎಂಬ ಘೋಷಣೆಯೊಂದಿಗೆ ಬಂದಿರುವ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ಆಶಯಗಳಿಗೆ ವಿರುದ್ಧವಾಗಿ 44 ಕಾರ್ಮಿಕ ಕಾನೂನುಗಳನ್ನು ನಾಶ ಮಾಡಿ ವೇತನ ಮತ್ತು ವೃತ್ತಿ ಆರೋಗ್ಯ ಸುರಕ್ಷತೆ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಖ್ಯೆಗಳನ್ನು ಸಮಿತಿಗಳನ್ನು ಅಂಗೀಕರಿಸಿದೆ. ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ವೇತನ ನೀಡಬೇಕೆಂದು ಭಾರತ ಕಾರ್ಮಿಕ ಸಮ್ಮೇಳನದಲ್ಲಿ ಹಲವು ಬಾರಿ ತೀರ್ಮಾನವಾಗಿದ್ದರೂ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದರೂ ಜಾರಿ ಮಾಡಿಲ್ಲ. ಕಾರ್ಮಿಕರಿಗೆ ಕನಿಷ್ಠ ವೇತನ ಮತ್ತು ಸ್ಥಾನಮಾನ ಇದುವರೆಗೆ ಒಪ್ಪಿಲ್ಲ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಏಣಿಯಂತೆ ಏರುತ್ತಿದೆ. ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಹೀಗೆ ಹಲವಾರು ವಸ್ತುಗಳು ಹಾಗೂ ದಿನ ಬೆಳಕಿನ ವಸ್ತುಗಳು ಬೆಲೆ ಏರುವುದರಿಂದ ದುಡಿಯುವ ಜನರಿಗೆ ಖರೀದಿಸುವ ಶಕ್ತಿ ಇಲ್ಲದಂತಾಗಿದೆ. ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಕನಿಷ್ಠ ವೇತನ ರೂಪಾಯಿ 21,000 ನೀಡಬೇಕೆಂದು ಹೋರಾಟಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿದೆ. ಆದರೆ ಸರ್ಕಾರ ರೂಪಾಯಿ 21,000 ವೇತನ ನಿಗದಿ ಮಾಡುವ ಬದಲಾಗಿ ತಿಂಗಳಿಗೆ ರೂಪಾಯಿ 4,628 ನಿಗದಿಗೊಳಿಸಿದ್ದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ. ಅಸಂಘಟಿತ ಕಾರ್ಮಿಕ ಪರಿಸ್ಥಿತಿ ಬಿಡಲಾಗಿದೆ. ಕಟ್ಟಡ ಕಾರ್ಮಿಕರು, ಬಿಡಿ ಕಾರ್ಮಿಕರು, ಆಟೋ ರಿಕ್ಷಕ ಮುಂತಾದ ಸಾರಿಗೆ ಕಾರ್ಮಿಕರು, ಬೀದಿ ಬೀದಿ ವ್ಯಾಪಾರಿಗಳು, ಮನೆ ಕೆಲಸಗಾರರು, ಹಮಾಲಿ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಗಳು ಇಂದು ಸಾಮಾಜಿಕ ಸುರಕ್ಷತೆಯನ್ನು ಕೊಡುವ ಮೂಲಕ ಅವುಗಳಲ್ಲಿರುವ ಹಣಗಳನ್ನು ದೋಚಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಅಂಗನವಾಡಿ ಕಾರ್ಯಕರ್ತರು ಹಾಗೂ ತಲಾಟಿ ಸಿಬ್ಬಂದಿ ವರ್ಗದವರು ಇನ್ನು ಹಲವಾರು ಸಂಘಟನೆಗಳು ಕೂಡಿಕೊಂಡು ಚಿಕ್ಕೋಡಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ದೇಶದ ಆರ್ಥಿಕತೆಯು ನಿಧಾನಗತಿಯಲ್ಲಿ ಸಾಗುತ್ತಿದೆ. ಇದರ ಪರಿಣಾಮವು ಸಂಘಟಿತ, ಅಸಂಘಟಿತ, ಯೋಜನಾ ಕಾರ್ಮಿಕ ವರ್ಗದ ಬದುಕಿನ ಮೇಲೆ ಪರಿಣಾಮ ಬೀರಿ ಅಪಾರ ಸಂಖ್ಯೆಯಲ್ಲಿ ಕೆಲಸಗಳನ್ನು ಕಿತ್ತುಕೊಂಡಿದೆ. ಆರ್ಥಿಕ ಹಿಂಜರಿತದ ನೆಪದಲ್ಲಿ ಕೇಂದ್ರ ಸರ್ಕಾರವು ದೊಡ್ಡ ಶ್ರೀಮಂತರಿಗೆ 1.45 ಲಕ್ಷ ಕೋಟಿ ತೆರಿಗೆ ವಿನಾಯಿತಿ ಕೊಡುಗೆ ನೀಡಿದೆ. ಆದರೆ ಅದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಹಾಗೂ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ 1 ರೂಪಾಯಿಗಳನ್ನು ಸಹ ನೀಡುತ್ತಿಲ್ಲ. ಕೇಂದ್ರ ಸರ್ಕಾರವು ಸ್ಟೀಮ್ ವರ್ಕರ್ಸ್ಗಳಾದ ಬಿಸಿ ಊಟ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕೆಲಸಗಾರರನ್ನ ಕಾರ್ಮಿಕರೆಂದು ಪರಿಗಣಿಸಲು ಸಿದ್ಧವಿಲ್ಲ. ಅವರನ್ನು ಕನಿಷ್ಠ ವೇತನದ ಕಾಯ್ದೆಯಡಿಯಲ್ಲಿ ತರಲು ತಯಾರಿಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವ ಮಾನ್ಯ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಗಾಳಿಗೆ ತೂರಿದೆ. ರಾಷ್ಟ್ರೀಯ ಕನಿಷ್ಠ ವೇತನ ತಿಂಗಳಿಗೆ 4,628 ರೂಪಾಯಿಗಳಿಗೆ ಸೀಮಿತಗೊಳಿಸಿರುವ ಕೇಂದ್ರ ಸರ್ಕಾರವು ತಾನು ನೇಮಿಸಿದ ಸಮಿತಿಯ ಶಿಫಾರಸುಗಳನ್ನು ತಿರಸ್ಕರಿಸಿದೆ. 2001-2 ಪ್ರಾರಂಭವಾದ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ದೇಶದ ಮಹತ್ವದ ಯೋಜನೆ. ಈ ಯೋಜನೆಯಲ್ಲಿ 2 ಲಕ್ಷ ಮಹಿಳೆಯರನ್ನ ದಿನಕ್ಕೆ 6-8 ಗಂಟೆ ಬೆಂಕಿಯ ಜೊತೆ ಕೆಲಸ ಮಾಡ್ತಾರೆ. ಇವರಿಗೆ ಕೇಂದ್ರ ಸರ್ಕಾರವು ಕೇವಲ 600 ರೂಪಾಯಿ ಮಾತ್ರ ನೀಡಿ ದುಡಿಸುತ್ತಿದೆ. ಇಂತಹ ಮಹತ್ತರ ಯೋಜನೆಯನ್ನ ಕೆಲ ಖಾಸಗಿ ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ನೀಡುವುದರ ಮೂಲಕ ಖಾಸಗೀಕರಣ ಮಾಡಲು ಹೊರಟಿದೆ. ಕಳೆದ 11 ವರ್ಷಗಳಿಂದ ಕೇಂದ್ರ ಸರ್ಕಾರವು ಈ ನೌಕರರಿಗೆ ವೇತನದಲ್ಲಿ 1 ರೂಪಾಯಿ ಸಹ ಹೆಚ್ಚಳ ಮಾಡಿರುವುದಿಲ್ಲ. ಬದಲಿಗೆ ನಿರಂತರವಾಗಿ ಕೆಲಸದ ಹೊರೆ ಹೆಚ್ಚಳ ಮಾಡಿ ಶೋಷಣೆ ಮಾಡುತ್ತಿದೆ. ರಾಜ್ಯ ಸರ್ಕಾರವು ಸಹ ಈ ತರಹದ ಧೋರಣೆ ವ್ಯಕ್ತಪಡಿಸುತ್ತಿದೆ. ಇವರನ್ನು ಕಾರ್ಮಿಕರೆಂದು ಒಪ್ಪಿಕೊಳ್ಳದೆ ಅತಿ ಕಡಿಮೆ ಸಂಬಳದಲ್ಲಿ ದುಡಿಸುತ್ತಿರುವ ಸರ್ಕಾರದ ಕ್ರಮ ಖಂಡಿಸಿ ಹಾಗೂ ಕೇಂದ್ರ ಸರ್ಕಾರವು ಈ ಯೋಜನೆಗೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಒತ್ತಾಯಿಸಿ ಜನವರಿ 8 ಹೋರಾಟ ನಡೆಸಿವೆ. ರಾಜ್ಯ ಸರ್ಕಾರ ಈ ಬಡ ಮಹಿಳೆಯರ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗಿ ವಿನಂತಿಸುತ್ತೇವೆ ಎಂದರು. ನಮಗೆ ಸರ್ಕಾರದಿಂದ ದೊರೆಯುವಂಥ ಸರಿಯಾದ ಸಮಯಕ್ಕೆ ಸಂಬಳ ದೊರೆಯುತ್ತಿಲ್ಲ. ಈಗಾಗಲೇ ಕೆಲವೊಂದು ಪಂಚಾಯಿತಿಯಲ್ಲಿ 12 ತಿಂಗಳುಗಟ್ಟಲೆ ವೇತನ ಇಲ್ಲದೆ ಪರದಾಡುತ್ತಿದ್ದೇವೆ. ಆದ ಕಾರಣ ಪ್ರತಿ ತಿಂಗಳ ವೇತನ ಆಗಬೇಕು ಹಾಗೂ ಈಗ ನಮ್ಮ ಸರ್ಕಾರದಿಂದ ಬರುವಂಥ ವೇತನದಲ್ಲಿ 390 ಕೋಟಿ ಅನುದಾನ ಕೊರತೆಯಾಗಿದ್ದು ಸರ್ಕಾರ ಅದನ್ನು ಸರಿಪಡಿಸಿ ನಮಗೆ ನ್ಯಾಯ ದೊರಕಿಸಿಕೊಡುವ ಉದ್ದೇಶಕ್ಕಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದು. ಈ ಹೋರಾಟದಲ್ಲಿ ನಮ್ಮ ಸರ್ವ ಗ್ರಾಮ ಪಂಚಾಯಿತಿಯ ಸರ್ವ ನೌಕರರು ಪಾಲ್ಗೊಂಡಿದ್ದು, ಸ್ವಚ್ಛತಾಗಾರರು ಹಾಗೂ ನೀರುಗಂಟಿಗಳು ಹಾಗೂ ವಸೂಲಿ ಗುಮಾಸ್ತರು ಹಾಗೂ ಕಂಪ್ಯೂಟರ್ ಆಪರೇಟರ್ಗಳು ಇನ್ನಿತರ ಎಲ್ಲ ಸಿಬ್ಬಂದಿಗಳು ಹಮ್ಮಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ಹೋರಾಟವನ್ನು ನೆರವೇರಿಸಿದ್ದು. ಸರ್ಕಾರದವರು ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅವರಲ್ಲಿ ಮನವಿಸಿಕೊಳ್ಳುತ್ತಾ ನಾ ಅಪ್ಪಣ್ಣ ಹಿಪ್ಪರಿಗಿ, ತಾಲೂಕು ಪಂಚಾಯಿತಿ ತಾಲೂಕು ಅಧ್ಯಕ್ಷರು CIT. ಇದರಲ್ಲಿ ಅಂದಾಜು ಎಷ್ಟು ಮಂದಿ ಭಾಗವಹಿಸಿದ್ದಾರೆ? ಇದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ 200-300 ಜನ ಪಾಲ್ಗೊಂಡಿದ್ದು, ಅದೇ ರೀತಿಯಾಗಿ ಬಿಸಿ ಊಟ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ ಹಾಗೂ ಎಲ್ಲ ವಿವಿಧ ಸಂಘಟನೆಗಳು ತಾಲೂಕು ಘಟಕದಿಂದ ನಮ್ಮಲ್ಲಿ ಈ ಬಂದ್ಗೆ ಕರೆ ನೀಡಿದ್ದಾರೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಇದಾಗಿದ್ದ ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.